ನಿನ್ನೆ ರಾತ್ರಿ 9:30 ಗಂಟೆಯಲ್ಲಿ ಗರೀಬ್ ಸಾಬ್ ಅಂತಕ್ಕಂಥ ವ್ಯಕ್ತಿ, ಅವರು ಶಿರಾ ತಾಲೂಕಿನಲ್ಲಿ ಶಿರಾ ತಾಲೂಕಿನಿಂದ ಬಂದಂಥವರು, ಇಲ್ಲಿ ತುಮಕೂರಿಗೆ ಬಂದು ಕಬಾಬ್ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ನಿನ್ನೆ ಇದ್ದಕ್ಕಿದ್ದಾಗೆ ಅವರ 3 ಜನ ಮಕ್ಕಳನ್ನು ಅವರು ಸ್ಟ್ರ್ಯಾಂಗಲ್ ಮಾಡಿ ತಾನು ಮತ್ತು ತಮ್ಮ ಶ್ರೀಮತಿ ಸುಮಯ್ಯ ಅಂತಕ್ಕಂಥವರು ಇಬ್ಬರೂ ಕೂಡ ನೇಣು ಹಾಕ್ಕೊಂಡು ಸತ್ತಿದ್ದಾರೆ. ಇದು ಬಹಳ ಬೇಸರ ತರೋದಷ್ಟೇ, ಬಹಳ ನೋವಿನ ಸಂಗತಿ. 3 ಜನ ಮಕ್ಕಳು, 14 ವರ್ಷದ ಮಗಳು ಹಾಜೀರಾ ಅಂತಕ್ಕಂಥವಳು, ಎರಡನೇದು ಮಗ ಮೊಹಮ್ಮದ್ ಸುಬಾನ್ 11 ವರ್ಷ, ಮತ್ತು ಮೂರನೇ ಮೊಹಮ್ಮದ್ ಮುನೀರ್ 9 ವರ್ಷ. ನಿಜಕ್ಕೂ ಕೂಡ ಇದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವನ್ನ ತರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ, ಮತ್ತು ಅವರ ಕುಟುಂಬ ಅಂತ ಹೇಳಿದರೆ ಯಾರೂ ಬೇರೆ ಇಲ್ಲವೇ ಇಲ್ಲ. ಅವರ ತಮ್ಮ ಇದ್ದಾರೆ, ಅವ್ರ ತಂದೆ ತಾಯಿನೂ ಕೂಡ ಊರಿನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ, ಅವರು ಸಾಲ ಮಾಡಿಕೊಂಡಿದ್ರು, ಸಾಲ ತೀರಿಸೋದಕ್ಕೆ ಆಗಲಿಲ್ಲ. ಸಾಲ ಕೊಟ್ಟವರು ಒತ್ತಾಯ ಮಾಡ್ತಾಯಿದ್ರು ಸಾಲಕ್ಕೆ ಅಂಥೇಳಿ ಅವರು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ. ಇದನ್ನು ಮುಂದೆ ನಾವು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ಅವರು ಯಾರ ಹೆಸರುಗಳನ್ನು ಬರೆದಿಟ್ಟಿದ್ದಾರೆ ಅವರನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಅವರ ತನಿಖೆ ಮಾಡಿ ಯಾವ ಕಾರಣಕ್ಕೆ ಇಷ್ಟು ಮಟ್ಟದ ತೊಂದರೆ ಆಗಿ ಅವರಿಗೆ ಈ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ಪೊಲೀಸ್ನವರು ತನಿಖೆ ಮಾಡ್ತಾರೆ. ಅದರ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತೇವೆ. ಈಗ ನಾವು ಅವರಿಗೆ ಪರಿಹಾರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ತಿಳಿಸಿ ಮುಖ್ಯಮಂತ್ರಿಗಳ ಆದೇಶದಂತೆ ಪರಿಹಾರವನ್ನು ಕೊಡ್ತೇವೆ. ಆದರೆ ಇದರ ಹಿಂದೆ ಈ ಬಡ್ಡಿ ವ್ಯವಹಾರ ಇದೆ ಅಂತೇಳಿ ಕೆಲವರು ನಮ್ಮ ಸಾರ್ವಜನಿಕ ಜನ ಮಾತನಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ತುಮಕೂರಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಏನು ಬಡ್ಡಿ ವ್ಯವಹಾರ ಇದೆ ಅದನ್ನು, ಮೀಟರ್ ಬಡ್ಡಿ ಅಂತ ಕರೀತಾರೆ, ಅದನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ನಿಲ್ಲಿಸೋದಕ್ಕೆ ಕ್ರಮ ತಗೊತೀವಿ. ಮತ್ತು ಯಾರು ಅಂತಹ ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ ಅವರು ಅವರನ್ನು ಕಾನೂನಿನ ಪ್ರಕಾರ ಅವರಿಗೆ ಕ್ರಮವನ್ನು ತಗೊಳ್ತೇವೆ. ಇದು ನಿಜಕ್ಕೂ ಕೂಡ ನಮಗೆ, ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ ಭಾಳ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ತರ್ತಕ್ಕಂಥ ವ್ಯವಹಾರ ಇದು, ಈ ಬಡ್ಡಿ ವ್ಯವಹಾರ. ಇದರಲ್ಲಿ ಅನೇಕ ಜನ, ಭಾಳ ಜನ ನಮಗೆ ಆಗಾಗ್ಗೆ ಗೊತ್ತಾಗ್ತಕ್ಕಂಥದ್ದು, ಈ ಜನ ಒತ್ತಾಯ ಮಾಡ್ತಾರೆ ಬಡ್ಡಿ ಕೊಟ್ಟು, ಹಣ ಕೊಟ್ಟು ಬಡ್ಡಿ ತಗೊಳ್ಳೋದಕ್ಕೆ ಅಂತೆಲ್ಲ ಹಿಂದೆಲ್ಲ ನಡೆದಿದೆ. ಹಾಗಾಗಿ ಇವತ್ತು ಇದನ್ನು ಭಾಳ ಗಂಭೀರವಾಗಿ ತಗೊಳ್ತೀವಿ, ತನಿಖೆ ಮಾಡಿ ಮುಂದೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಈಗ ಅವರು ಡೆತ್ ನೋಟ್ನಲ್ಲಿ ಒಂದು 5 ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂಥ ವಿಡಿಯೋದಲ್ಲಿ ಕೂಡ ಅವರು ಈ ಬಡ್ಡಿ ದಂಡಕ್ಕಿಂತನೂ ಜಾಸ್ತಿ ಆಗಿ ಅವ್ರ ಹೆಸರನ್ನ ಉಲ್ಲೇಖ ಮಾಡಿ ಅಲ್ಲ, ಅವ್ರು ಯಾರ ಹೆಸರನ್ನ ಬರೆದಿಟ್ಟಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಈಗಾಗಲೇ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ, ಅದು ತನಿಖೆ ಮಾಡಿದ ನಂತರ ನಾವು ಅದೇನು ಆ ತನಿಖೆಯಲ್ಲಿ ಏನು ಹೊರಗಡೆ ಬರುತ್ತೆ ಅದನ್ನು ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಈ ಸಂದರ್ಭದಲ್ಲಿ 1.5 ಲಕ್ಷ ಅಷ್ಟೇ ಸಾಲ ಇತ್ತು ಅನ್ನೋದು ಅವರಿಗೆ, ಇಷ್ಟೊಂದು ಚಿಕ್ಕ ಅಮೌಂಟ್ಗೆ
ಅದೇ ಅದರ ಗಂಭೀರತೆ ನಮಗೆ ಗೊತ್ತಿಲ್ಲಲ್ಲ, ಇನ್ನು ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಹೇಳಿದ್ದು ಇಷ್ಟು ಈ ಮಟ್ಟಕ್ಕೆ ಅಂದರೆ ತಮ್ಮ ಮೂರು ಮಕ್ಕಳನ್ನು ಸ್ಟ್ರ್ಯಾಂಗಲ್ ಮಾಡಿ ಅವರು ಸುಯಿಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಬೇಕಾದ್ರೆ ಏನು ಕಾರಣ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಯಾಕೆಂದರೆ ನೀವು ಹೇಳ್ದಂಗೆ ಅಷ್ಟು ಕಡಿಮೆ ಹಣಕ್ಕೆ 5 ಜನ ಸಾಯ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅದಕ್ಕಾಗಿ ನಾವು ತನಿಖೆ ಮಾಡ್ತೀವಿ, ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ ವಿಚಾರ. ನಿಮ್ಮ ಹೆಸರನ್ನೇ ಪ್ರಸ್ತಾಪ ಮಾಡಿ ಈ 5 ಜನರಿಗೆ ಕಠಿಣ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಈ ಒಂದು 1.5 ಲಕ್ಷಕ್ಕೆ ಸಾಯ್ತಾರೆ ಅಂತ ನಮ್ಗಂತೂ ಅರ್ಥ ಆಗಿ, ಹಾಗಾಗಿ ಅವರು 5 ಜನರಿಗೆ ಕರೆಕ್ಟ್ ಆಗಿ ಏನು ತನಿಖೆ ನಡೆಸ್ತೀರಾ? ಇಲ್ಲ, ತನಿಖೆ ಮಾಡೋಣ. ತನಿಖೆ ಮಾಡೋದಕ್ಕೇನೆ ಈಗಾಗಲೇ ನಾವು ಅವರನ್ನ 5 ಜನರನ್ನ ಸೆಕ್ಯೂರ್ ಮಾಡಿದ್ದಾರೆ. ಅವರು ತನಿಖೆ ಮಾಡಿದ್ಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದು ಬರೀ ಇಷ್ಟಕ್ಕೆ ಸೀಮಿತವಾಗಿದೆಯಾ ಅಥವಾ ಇನ್ನೇನಾದರೂ ಬೇರೆ ಇದೆಯಾ ಅನ್ನೋದು ನಾವು ಕೂಡ ನಮಗೇನು ಗೊತ್ತಿಲ್ಲ. ಅದಕ್ಕೋಸ್ಕರ ತನಿಖೆ ಮಾಡೋ ತನಕ ನಾವೇನನ್ನು ಹೇಳೋಕ್ಕಾಗೋದಿಲ್ಲ. ಇಲ್ಲ, ಈಗ ಇದು ಒಂದು ಭಾಗ, ಇವರು 5 ಜನ ಸತ್ತಿರ್ತಕ್ಕಂಥದ್ದು ಅದಕ್ಕೆ ತನಿಖೆ ಮಾಡೋದು ಒಂದು ಭಾಗ. ಮುಂದೆ ನಾವು ಜಿಲ್ಲೆನಲ್ಲಿ ಅಥವಾ ತುಮಕೂರು ಪಟ್ಟಣದಲ್ಲಿ ಮೀಟರ್ ಬಡ್ಡಿ ಮಾಡ್ತಕ್ಕಂಥವ್ರ ಮೇಲೂ ಕೂಡ ಈಗಾಗಲೇ SP ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾರ್ಯಾರು ಇಲ್ಲಿ ಮೀಟ್ರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೂಡ ನಾನು ತಿಳಿಸಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.